ಹಾಯ್, ನಮಸ್ಕಾರ ಎಲ್ಲರಿಗೂ. ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲೇ ಬರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. January 1, 2021 ಚೆಕ್ ಪೇಮೆಂಟ್ ಸಿಸ್ಟಮ್ ಬದಲಾಗಲಿರುವ ಈ ನಿಯಮವನ್ನು ತಪ್ಪದೇ ತಿಳಿಯಿರಿ. ಆಗಸ್ಟ್ನಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಚೆಕ್ ಪಾವತಿಯ ವ್ಯವಸ್ಥೆಯನ್ನು ಬದಲಾಯಿಸಲು ನಿರ್ಧರಿಸಿತು. ಇದಕ್ಕಾಗಿ RBI ಈಗ ಸಕಾರಾತ್ಮಕ ವೇತನ ವ್ಯವಸ್ಥೆಯನ್ನು ಜಾರಿಗೆ ತರಲಿದೆ. ಈ ನಿಯಮದ ಪ್ರಕಾರ 50,000 ರೂಪಾಯಿಗಿಂತ ಹೆಚ್ಚಿನ ಪಾವತಿಗಳ ಪ್ರಮುಖ ವಿವರಗಳನ್ನು ಮರು ದೃಢೀಕರಿಸಬೇಕಾಗಿದೆ. ಚೆಕ್ ಪಾವತಿಯ ಈ ಹೊಸ ನಿಯಮವು 1 January 2021 ಜಾರಿಗೆ ಬರಲಿದೆ. ಆಗಸ್ಟ್ನಲ್ಲಿ ನಡೆದ MPC ಸಭೆಯ ಬಳಿಕ RBI ಗವರ್ನರ್ ಶಕ್ತಿಕಾಂತ್ ದಾಸ್ ಈ ಬಗ್ಗೆ ಪ್ರಕಟಿಸಿದರು ಮತ್ತು ಗ್ರಾಹಕರ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಸಕಾರಾತ್ಮಕ ವೇತನ ಎಂಬ ಹೊಸ ನಿಯಮವನ್ನು ಜಾರಿಗೆ ತರಲು ನಿರ್ಧರಿಸಲಾಗಿದೆ ಎಂದು RBI ಗವರ್ನರ್ ತಿಳಿಸಿದ್ದಾರೆ. ಚೆಕ್ಗಳ ದುರುಪಯೋಗವನ್ನು ನಿಲ್ಲಿಸುವುದು ಇದರ ಉದ್ದೇಶವಾಗಿದೆ ಫ್ರೆಂಡ್ಸ್. ಅಲ್ಲದೆ ಮರು ದೃಢೀಕರಣದ ಮೂಲಕ ವಂಚನೆಯನ್ನು ಕಡಿಮೆ ಮಾಡಬಹುದು. ಈಗ ಗ್ರಾಹಕರಿಗೆ ಚೆಕ್ಬುಕ್ಗೆ ಸಂಬಂಧಿಸಿದಂತೆ ಬ್ಯಾಂಕ್ನಿಂದ ಸಿಗಲಿದೆ ಈ ವಿಶೇಷ ಸೌಲಭ್ಯ. ಸಕಾರಾತ್ಮಕ ವೇತನ ವ್ಯವಸ್ಥೆ ಅಂದರೆ ಪಾಸಿಟಿವ್ ಪೇ ಸಿಸ್ಟಮ್ ಹೇಗೆ ಕಾರ್ಯನಿರ್ವಹಿಸುತ್ತದೆ? ಮೊದಲನೆಯದಾಗಿ, ಸಕಾರಾತ್ಮಕ ವೇತನ ವ್ಯವಸ್ಥೆಯ ಮೂಲಕ ವಂಚನೆಯನ್ನು ತಪ್ಪಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ. ಇದರ ಅಡಿಯಲ್ಲಿ ಯಾರಾದರೂ ಚೆಕ್ ನೀಡಿದಾಗ ಅವರ ಸಂಪೂರ್ಣ ವಿವರಗಳನ್ನು ತಮ್ಮ ಬ್ಯಾಂಕ್ಗೆ ಕಳುಹಿಸಬೇಕಾಗುತ್ತದೆ. ಮತ್ತು ಎರಡನೆಯದಾಗಿ, ಇದರಲ್ಲಿ ಚೆಕ್ ನೀಡುವವರು ಚೆಕ್ ದಿನಾಂಕವನ್ನು ಎಲೆಕ್ಟ್ರಾನಿಕ್ ವಿಧಾನಗಳಾದ ಮೂಲಕ ಪಾವತಿಸುವ ವ್ಯಕ್ತಿಯ ಹೆಸರು, ಖಾತೆ ಸಂಖ್ಯೆ, ಮೊತ್ತ ಮತ್ತು ಉಳಿದ ಮಾಹಿತಿಯನ್ನು ಬ್ಯಾಂಕಿಗೆ ನೀಡಬೇಕಾಗುತ್ತದೆ. ಮತ್ತು ಮೂರನೆಯದಾಗಿ, ಈ ವ್ಯವಸ್ಥೆಯನ್ನು ಚೆಕ್ಗಳ ಬಳಕೆ ಹೆಚ್ಚು ಸುರಕ್ಷಿತವಾಗಿರುತ್ತದೆ. ಮತ್ತು ಕೊನೆಯದಾಗಿ, ಇದರೊಂದಿಗೆ ಚೆಕ್ ಕ್ಲಿಯರೆನ್ಸ್ಗೆ ಸಹ ಕಡಿಮೆ ಸಮಯ ತೆಗೆದುಕೊಳ್ಳುತ್ತದೆ. ಈ ವ್ಯವಸ್ಥೆಯ ನಿಯಮವು ದೊಡ್ಡ ಮೊತ್ತದ ಚೆಕ್ಗಳಿಗೆ ಅನ್ವಯಿಸುತ್ತದೆ. ಫ್ರೆಂಡ್ಸ್, ಚೆಕ್ ಭರ್ತಿ ಮಾಡುವ ವೇಳೆ ಈ ಎಚ್ಚರಿಕೆ ವಹಿಸಲು ಮರೆಯದಿರಿ, ಯಾಕೆಂದರೆ ಶೀಘ್ರವೇ ಈ ನಿಯಮ ಬದಲಾಗುತ್ತಿದೆ. ಈ ಮಾಹಿತಿಯನ್ನು ಚೆಕ್ ನೀಡುವವರಿಗೆ ಎಲೆಕ್ಟ್ರಾನಿಕ್ ವಿಧಾನಗಳಾದ SMS, ಮೊಬೈಲ್ ನೆಟ್ ಅಪ್ಲಿಕೇಶನ್, ಇಂಟರ್ನೆಟ್ ಬ್ಯಾಂಕಿಂಗ್ ಅಥವಾ ATM ಮೂಲಕ ಒದಗಿಸಬಹುದು. ಇದರ ನಂತರ ಚೆಕ್ ಮೂಲಕ ಪಾವತಿಸುವ ಮೊದಲು ಈ ಮಾಹಿತಿಯನ್ನು ಕ್ರಾಸ್ ಚೆಕ್ ಮಾಡಲಾಗುತ್ತದೆ. ಇದರಲ್ಲಿ ಯಾವುದೇ ದೋಷ ಕಂಡುಬಂದಲ್ಲಿ ಇದರ ಬಗ್ಗೆ ಸಂಬಂಧಪಟ್ಟ 2 ಬ್ಯಾಂಕ್ಗಳಿಗೆ CTS ಎಂದರೆ ಚೆಕ್ ಟ್ರಾನ್ಸಾಕ್ಷನ್ ಸಿಸ್ಟಮ್ಗೆ ಮಾಹಿತಿ ನೀಡಲಾಗುವುದು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು.